ಗ್ಯಾರಂಟಿಗಳ ಬಗ್ಗೆ ಕುಮಾರಸ್ವಾಮಿ ಅವರು ನಿನ್ನೆ ಅದು ತುಮಕೂರು ರ್ಯಾಲಿಲಿ ಏನೋ ಒಂದು ಮಾತಾಡೋದಂತ ಹೆಣ್ಮಕ್ಳೆಲ್ಲ ದಾರಿ ತಪ್ತಾ ಇದ್ದಾರೆ ಅಂತಾನೋ ಏನೋ ಕಾಂಗ್ರೆಸ್ನ ದಾರಿ ಅಂದ್ರೆ ಏನರ್ಥ ನಮ್ಮ ಹೆಣ್ಮಕ್ಳನ್ನ ಏನನ್ಕೊಂಡಿದೀರಿ ನೀವು ಅಂತ ಒಬ್ಬರ ಮೇಲೆ ಒಬ್ಬರು ಪರಚಕೊಂಡಿದ್ದಾರೆ ಹೀಗೆ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿದ್ರು ಸ್ವಲ್ಪ ದಾರಿ ತಲುಪ್ತಿದ್ದಾರೆ ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ

ಆಲ್ ರೈಟ್ ಚುನಾವಣಾ ಸಂದರ್ಭ ಆ ವ್ಯಾಖ್ಯಾನಿಗಳು ಅವರೇನು ಆಮೇಲೆ ವಿವರಣೆ ಕೊಟ್ಕೊಂಡಿದ್ದಾರೆ ನನ್ನ ಮಾತಿನ ಅರ್ಥವನ್ನು ಕಾಂಗ್ರೆಸ್ ಅವರು ತಿರ್ಚಿದ್ದಾರೆ ಹಾಂ ಈ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಎಲ್ಲ ಕಡೆ ಈಗ ಡಿ ಕೆ ಸುರೇಶ್ ದೇಶವನ್ನು ವಿಭಜನೆ ಅಂತ ನನ್ನ ಮಾತನ್ನು ತಿರ್ಚಿದ್ದಾರೆ ನನ್ನ ಮಾತಿನ ತಿರುಚಿದ್ದಾರೆ ತಿರುಚುವ ಮಧ್ಯದಲ್ಲಿ ರುಬ್ಬಲು ಎಷ್ಟು ಸಾಧ್ಯವೋ ಅವರವರು ರುಬ್ಬಿಕೊಳ್ಳಿ ಅಷ್ಟೇ ಇದು ಇಲ್ಲಿ ಏನೂ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಎವ್ರಿಬಡಿ ಪಿಕ್ಸ್ ಅಪ್ ಅಂತ ಸೆಂಟೆನ್ಸ್ಗಳನ್ನು ಎಸ್ ನೀವು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಂದಿದ್ದಂತಹ ಜನರನ್ನು ನೋಡಿ ಅಕ್ಕಬಾಯಿಗೆ ನಿದ್ದೆ ಬರಲ್ಲ ಮಾತ್ರ ಏನ್ ತಗೊಳ್ಳಿ ಒಂದು ಪೇಗ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳಿದರು ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರು ಅವರು ಸಂಜಯ್ ಪಾಟೀಲ್ ಅವರು ಕೂಡ ಸ್ಪಷ್ಟನೆ ಕೊಟ್ಟರು ಸಂಜಯ್ ಪಾಟೀಲ್ಗೆ ನಮ್ಮ ಕ್ಷೇತ್ರದಲ್ಲಾಗ್ಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಅವ್ರ ಸ್ಥಾನ ಏನೋದನ್ನ ಮತದಾರರು ಈಗಾಗಲೇ ತೋರಿಸಿದ್ದಾರೆ ಅದು ಅಲ್ಲ ಪ್ರಶ್ನೆ ಇದು ನನಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂತ ಅವಮಾನ ನಾ ಮಾತಾಡಿ ಇದ್ರಾಗ ಅವ್ರದ್ದು ಎಲ್ಲಾರ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ ಅಲ್ರಿ ಅಕ್ಕಮ್ಮ ಅಂದ್ರೆ ಅವರು ಯಾಕಂತ ನೀವು ನನ್ನ ನಾ ಏನು ಅಕ್ಕನ ಹೆಸರು ಏನು ಮಾತಾಡಿ ಇವನು ಏನು ಕೆಟ್ಟು ಮಾತಾಡಿ ಹಾಂ ಅದಂಗೆ ಅರ್ಥ ಹಂಗೆ ಮಾಡ್ಕೊಂಬಿಟ್ರೆ ಹೆಂಗೆ ಹೆಂಗೆ ಮಾಡ್ಕೊಂಬಿಟ್ರೆ ಹೆಂಗೆ ಅಂತ ಫಸ್ಟ್ ಆಫ್ ಫಾಲ್ ಅವ್ರನ್ನ ನೀವು ಟೀ ಮಾಡೋದಾದರೆ ಮಾಡೋದ್ರ ಯಾವುದೇ ಅಭ್ಯರ್ಥಿಗೆ ಯಾರೇ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಶಾಮನು ಶ್ರೀ ಈಗ ಶಿವಕುಮಾರ್ ಅಳ್ತಾರೆ ಹಾಗೆ ಡಿ ಕೆ ಅವರು ಇಂದಿರಾಗಾಂಧಿ ಸತ್ತ ಮೇಲಾದಷ್ಟು ನೋವು ಅವ್ರಿಗೆ ನೆನೆ ನೆನ್ನೆ ಆಗಿತ್ತು ಆ ನೋವು ಅಡುಗೆ ಮನೆಯಲ್ಲಿ ಕೂತ್ಕೊಂಡಿರೋ ಅಂತ ಆ ಹೆಂಗಸು ಅಂತ ಶಾಮ್ನೂರು ಹೇಳಿದಾಗ ಆಗಲಿಲ್ವಾ ಆಗಬಾರ್ದಿತ್ತ ಕಂಗನ ವಿಚಾರದಲ್ಲಿ ಯಾರೋ ಒಬ್ಬ ಪ್ರಭೂತಿ ಒಬ್ಬ ಮಾತಾಡಿದಾಗ ಆಗಬಾರ್ದ ಮಹಿಳೆ ಮಹಿಳೆಯೇ ಕರ್ನಾಟಕದ ಮಹಿಳೆ ಬೇರೆ ಮಹಿಳೆ ಅಂತಿದೆಯಾ ಯಾವನು ಇ ಥರ ಬಿ ಜೆ ಪಿಯಿಂದ ಮಮತಾ ಬ್ಯಾನರ್ಜಿ ಮೇಲೆ ಆಡಿದಾಗ ಅನಿಸ್ಬಾರ್ದ ಯಾರಿಗೂ ಸಿ ಈ ಮಹಿಳೆಗೆ ಅಂದಾಗ ನನಗೆ ಅದು ಲಾಭ ಅಂದರೆ ನೋವು ಆ ಮಹಿಳೆಗೆ ಅಂದಾಗ ನನಗೂ ಅದಕ್ಕೂ ಸಂಬಂಧವಿಲ್ಲ ಅನ್ನೋ ನಿಲುವಿನ ರಾಜಕಾರಣಿಗಳ ಮಧ್ಯೆ ನಾವು ನಿಮ್ಮನ್ನೆಲ್ಲ ಎಷ್ಟು ಗಂಭೀರವಾಗಿ ಸ್ವೀಕರಿಸಬೇಕು ಹೌದು ಹೇಳಿ ನೋಡೋಣ ಯಾರು ಒಬ್ಬರು ಹೇಳಿಪ್ಪ ಎಲ್ಲ ಪಕ್ಷದವರು ಹೇಳಿ ನೋಡೋಣ ಯೋಚಿಸಬೇಕಾಗಿ ಪೆಗ್ಗೋ ಮಾತ್ರ ಏನೋ ಅವ್ರು ಹಣೆ ಬರಹಪ್ಪ ನಿಮ್ಗೆ ಯಾಕಪ್ಪ ಬಾಯ್ ಸುಮ್ಮನೆ ಇರಬೇಕಲ್ಲ ಸರ್ ಎಸ್ ಮೈಸೂರಿನ ಸಮಾವೇಶಕ್ಕೆ ನೆನೆ ಹೋಗ್ಲಿಲ್ವಲ್ಲ ಇವ್ ಶ್ರೀನಿವಾಸ ಪ್ರಸಾದ್ ಅವ್ರು ಹೋಗಲಿಲ್ಲ ಇವತ್ತು ಯಡಿಯೂರಪ್ಪನವ್ರೇನೋ ಹೋಗಿ ಭೇಟಿ ಮಾಡಿದ್ರಂತೆ ಏ ಬರ್ರಿ ಒಂದು ಐದು ನಿಮಿಷ ಅಂದ್ರೆ ಏ ನನಗೆ ಅಷ್ಟು ಅಡಿಯೋಕೆ ಆಗಲ್ಲಪ್ಪ ಅಂದ್ರಂತೆ ಸರಿ ನೀವು ಬಂದಿದ್ದು ಭಾಳ ಸಂತೋಷ ಬಿಡ್ರಿ ಅಂತಂದ್ರಂತೆ ಆಮೇಲೆ ಅವರು ಏನು ಅನ್ಕಲ್ಲ ಆಗಲ್ಲಪ್ಪ ಅಲ್ಲಿಗೆಲ್ಲ ಹೋಗೋಕ್ಕೆ ಅಂತೇಳಿ ಲಾಸ್ಟಲ್ಲಿ ಹರ್ಷವರ್ಧನ್ ಅವ್ರು ಅಳಿಯ ಅವ್ರ ಕೈ ಹಿಡ್ಕೊಂಡು ಯಾರೋ ಲೀಡ್ರ್ ಕೈ ಕೊಟ್ಟು ಅವ್ರನ್ನ ನೋಡ್ರಪ್ಪ ಇವರು ನಿಮ್ಮ ಕೈ ಬಿಡ್ರಪ್ಪ ಅಂತಂತೆ ಏ ನಾವು ಯಾರನ್ನು ಬಿಡಲ್ಲ ಸಾರ್ ಅಂದಾಗ ಅವ್ರು ಫುಲ್ ಭಾವುಕರಾಗ್ಬಿಟ್ರಂತೆ ಓಕೆ ವೆರಿ ಗುಡ್ ನಿಮಿಷ ಕುಂತಿದ್ ಬನ್ನಿ ಅಂತ ನನಗೆ ಇಷ್ಟು ಅಷ್ಟು ಡೇಟ್ ಆಗಲ್ಲ ಬಹಳ ಕಷ್ಟ ನಿಮ್ಮ ನೋಡುವ ಪಟ್ಟ ಮಾತಾಡ್ತೀನಿ ಬಹಳ ಸಂತೋಷ ಆಗ್ತಾವ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇರೋದ್ರಿಂದ ಮೈಸೂರಿಗೆ ಬಂದು ಭೇಟಿ ಮಾಡಿ ವಿಶ್ ಮಾಡಿ ಒಂದು ಐದು ನಿಮಿಷ ಇದ್ದು ವಾಪಸ್ ಬರೋಕ್ಕೆ ಒಪ್ಪಿಕೊಂಡಿದ್ದಾರೆ ಬರ್ತಾ ಇದ್ದಾರೆ ಈಗ ಆಹ್ವಾನ ಕೊಡೋದು ಸಾಯಿ ಹೇಳೋಗಿದ್ದಾರೆ ಮುಂದೊಂದು ನಮಗೆ ಬಿಟ್ಟಂಥದ್ದು ಏನು ಮಾಡಬೇಕು ಈಗೇನು ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನರು ಒಟ್ಟಿಗೆ ಮಾಡ ರಾಜಕೀಯ ಮಾಡಿದ್ದೀವಿ ದೀರ್ಘಕಾಲದ ಸ್ನೇಹಿತ ಅವರ ಈಶ್ವರಪ್ಪ ಅವರು ಕೂಡ ಇವತ್ತು ತಮ್ಮ ಪ್ರಣಾಳಿಕೆ ಬಿಟ್ಟಿದ್ದಾರೆ ಹಿಂದುತ್ವದ ಒಳಿಗೂ ಪಕ್ಷದ ಶುದ್ದೀಕರಣ ಅಪ್ಪ ಮಕ್ಕಳಿಂದ ರಾಜ್ಯ ಬಿಜೆಪಿಯನ್ನು ಮುಕ್ತಗೊಳಿಸುವುದೇ ನನ್ನ ಪ್ರಣಾಳಿಕೆ ಅಂತ ಟ್ವಿಟರ್ನಲ್ಲಿ ಪ್ರಕಟಿಸಿದ್ದಾರೆ ಅಲ್ಲದೆ ವಿಜಯೇಂದ್ರ ಅವರೇ ಅಪಪ್ರಚಾರ ಮಾಡಿ ರಾಷ್ಟ್ರಭಕ್ತರಲ್ಲಿ ಗೊಂದಲ ಮೂಡಿಸುವುದನ್ನು ನಿಲ್ಲಿಸಿ ಮೋದಿ ಅಮಿತ್ ಶಾ ಅಥವಾ ಬೇರೆ ಯಾರೇ ಬಂದು ಹೇಳಿದರೂ ಕೂಡ ನನ್ನ ಸ್ಪರ್ಧೆಯನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಈ ಮಧ್ಯೆ ರಾಘವೇಂದ್ರ ಅವರು ಇದಕ್ಕೆ ಪ್ರತಿಕ್ರಿಯಿಸಿ ಈಶ್ವರಪ್ಪ ಏನೇ ಹೇಳಿದರು ಆಶೀರ್ವಾದ ಅಂತ ಭಾವಿಸ್ತೀವಿ ಅಂದರೆ ಬೆಲ್ಲದವರು ಮಾತ್ರ ನಾಮಪತ್ರ ಹಿಂಪಡಿತಾರೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳಿದ್ದಾರೆ ಸುಪತ್ರರಿಗೆ ಸಿಗಬೇಕು ಅಂತೇಳಿ ನಾವು ಕೂಡ ಹಿತೈಷಿಗಳು ನಾವು ಕೂಡ ಚಿಂತನೆ ಮಾಡಿದ್ವಿ ಅದೇ ಇದು ಹೈಕಮಾಂಡ್ ತೀರ್ಮಾನ ಅದೇ ಅದೇ ಎಲ್ಲದೂ ಕೂಡ ನಮ್ಮ ಕುಟುಂಬದ ಮೇಲೆ ವೈಯಕ್ತಿಕವಾಗಿ ಟೀಕೆ ಪ್ರಹಾರಗಳನ್ನ ಮಾಡುವಂತ ಕೆಲಸವನ್ನ ಸನ್ಮಾನಿಸಿದಾಗ ಈಶ್ವರಪ್ಪನವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರು ಏನೇ ಮಾತಾಡೋದು ಕೂಡ ಆಶ್ವಾದ ಅಂತ ನಾನು ಅನ್ಕೊಂಡಿದ್ದೀನಿ ಚುನಾವಣೆ ನಂತರ ಇದಕ್ಕೆಲ್ಲದಕ್ಕೂ ಕೂಡ ನನಗೆ ಭರವಸೆ ಐತೆ ಯಾಕಂದ್ರೆ ಈಶ್ವರಪ್ಪನವರು ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಸಂಘದ ನಿಷ್ಠಾವಂತ ಕಾರ್ಯಕರ್ತರು ಅವ್ರು ಹಾಕಿದಂತ ನಾಮಪತ್ರ ತೆಗಿತಾರ ಎಲ್ಲ ಸೈಡಿಗೆ ನಿಂತ್ಕೊಂಡು ಭರವಸೆ ಇದೆ ವಿಶ್ವಾಸ ಇದೆ ಭರವಸೆ ಇದೆ ವಿಶ್ವಾಸ ಇದೆ ಬರೀ ರೈಲ್ ಬಿಡ್ತಿರಲ್ಲ ಮಾತಾಡಿ ನೋಡಿ ಒಬ್ಬರಲ್ಲೂ ಮಾತಾಡ್ಬಿಟ್ಟು ಭರವಸೆ ಇದ್ದವ್ರು ಕರ್ಕಂಬರಪ್ಪ ಯಾಕ್ರಿ ಅವರು ಹೋದ್ರ ಹೋಗ್ಲಿ ಬಿಡ್ರಿ ಅವರು ಅಂತ ಹೇಳಕ್ ಆಗಲ್ವಲ್ಲ ಅದಕ್ಕೆ ಸದ್ಯಕ್ಕೆ ನಾನು ಯಾಕೆ ತಗೊಳಾಕೋಬೇಕು ಅಂತ ಎಣ್ಣೆ ಹಾಕೊಂಡು ಜಾರ್ಕಳದು ಬ್ಯಾಲೆನ್ಸ್ ನಮಗೆ ಭರವಸೆ ಇದೆ ಅವರು ಹಿರಿಯರು ಭರವಸೆಯೂ ಇಲ್ಲ ಪರವಾಸೆನೂ ಇಲ್ಲ ಮುಗಿದೋಯ್ತವಲ್ಲ ಕತೆ ಪೈಟ್ ಮಾಡ್ರಿ ಅಷ್ಟೇ